ರಾಜ್ಯಕ್ಕೆ ಮುಂಗಾರು ಪ್ರವೇಶವಾದ ಬಳಿಕ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಹೆಚ್ಚು ಮಳೆ ಸುರಿದಿದೆ. ಗುರುವಾರ ಸಂಜೆ 4:45ಕ್ಕೆ ಆರಂಭವಾದ ಮಳೆ ಸುಮಾರು 6:30ರವರೆಗೂ ಸುರಿದಿದೆ. ಮತ್ತೆ ಕೊಂಚ ಬಿಡುವನ್ನು ಪಡೆದು ಮತ್ತೆ ಆರಂಭವಾದ ಮಳೆ ರಾತ್ರಿ ಸುಮಾರು 1 ಗಂಟೆ ವೇಳೆಗೆ ಕಡಿಮೆಯಾಯಿತು. ನಗರದ ದಕ್ಷಿಣ ಭಾಗದಲ್ಲಿ ಜೋರು ಮಳೆ ಸುರಿದ ಪರಿಣಾಮ ವೃಷಭಾರತಿ ಕಾಲುವೆಯಲ್ಲಿ ರಭಸದಿಂದ ನೀರು ಹರಿದಿತ್ತು. ಇದರಿಂದ ಮೈಲಸಂದ್ರ ಬಳಿ ಮೈಸೂರು ರಸ್ತೆಗೆ ಹೊಂದಿಕೊಂಡಂತೆ ನಿರ್ಮಿಸಿದ್ದ ತಡೆಗೋಡೆಯ 200-300 ಮೀಟರ್ನಷ್ಟು ಕುಸಿದು ಹೋಗಿದೆ. ಕೆಂಗೇರಿಯಲ್ಲಿ 91 ಮಿಲಿಮೀಟರ್, ರಾಜರಾಜೇಶ್ವರಿ ನಗರದಲ್ಲಿ 70 ಮಿಲಿಮೀಟರ್, ನಾಯಂಡಳ್ಳಿಯಲ್ಲಿ 76 ಮಿಲಿಮೀಟರ್, ಮಾರುತಿ ಮಂದಿರದಲ್ಲಿ 61 ಮಿಲಿಮೀಟರ್, ನಾಗರಬಾವಿಯಲ್ಲಿ 57 ಮಿಲಿಮೀಟರ್, ಹಂಪಿನಗರದಲ್ಲಿ 49 ಮಿಲಿಮೀಟರ್, ಜ್ಞಾನಭಾರತಿಯಲ್ಲಿ 45 ಮಿಲಿಮೀಟರ್, ಚಾಮರಾಜಪೇಟೆಯಲ್ಲಿ 40 ಮಿಲಿಮೀಟರ್, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ 35 ಮಿಲಿಮೀಟರ್. ಕಾಲುವೆಯ ನೀರು ರಸ್ತೆಯಲ್ಲಿ ಪ್ರವಾಹದಂತೆ ಹರಿದಿದ್ದರಿಂದ ಹಲವು ಬಸ್, ಕಾರ್, ದ್ವಿಚಕ್ರ ವಾಹನಗಳು ಮುಳುಗಡೆಯಾಗಿದ್ವು. ಮಳೆಗೆ 5 ಕಡೆ ಮರಗಳು ಧರೆಗೆ ಉರುಳಿಬಿದ್ದಿವೆ. ವಿದ್ಯಾಪೀಠ ಸರ್ಕಲ್, ಆರ್ಪಿಸಿ ಲೇಔಟ್ನ 7ನೇ ಕ್ರಾಸ್, ಕಾಡುಗೋಡಿ ಚನ್ನಸಂದ್ರ ರಸ್ತೆ, ನಾಯಂಡಳ್ಳಿ ಹಂಪಿನಗರದಲ್ಲಿ ಮರಗಳು ನೆರಕ್ಕೊಳ್ಳಿವೆ. ಇಂದಿನಿಂದ ಮೋಡ ಕವಿದ ವಾತಾವರಣ ಇರಲಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಮುಂದುವರೆಯಲಿದ್ದು ಮಳೆಯಾಗುವ ಸಾಧ್ಯತೆ ಇದೆ. ಇಂದು ಸಿಲಿಕಾನ್ ಸಿಟಿಯಲ್ಲಿ ಗರಿಷ್ಠ ಉಷ್ಣಾಂಶ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಒಟ್ಟಾರೆ ಹವಾಮಾನ ಇಲಾಖೆ ನೀಡಿರುವ ಎಚ್ಚರಿಕೆಯ ಪ್ರಕಾರ ಮುಂದಿನ 3 ದಿನ ಬೆಂಗಳೂರಿನಲ್ಲಿ ಭಾರೀ ಮಳೆ ಆಗಲಿದೆ.